ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ, ಅಷ್ಟು ಎಕ್ಸೈಟ್ಮೆಂಟ್ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ನಂದಾ ಇಷ್ಟೊತ್ತು ಮಾತನಾಡಿದ್ರು, ಚಂದನ್ ಶೆಟ್ಟಿ ಮಾತನಾಡಿದ್ರು, ಆ್ಯಂಡ್ ನಮ್ಮ ಧ್ರುವ ಹೇಳೋ ಹಾಗೆ ಅವರ ವಿ ಐ ಪಿಸ್ ಕೂಡ ಮಾತಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಟೈಮ್ ಕೊಡ್ತಾ ಇದ್ದೀವಿ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅವರ ಒಪಿನಿಯನ್ ಏನು ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಧ್ರುವ ಸರ್ಜಿ ಅವರು, ಈಗ ಸಿನಿಮಾದ ಹಾಡುಗಳನ್ನ ಯಾವ್ದು ರಿಲೀಸ್ ಮಾಡಬೇಕು ಅಥವಾ ಯಾವ ಟ್ರೇಲರ್ನ ಯಾವಾಗ ರಿಲೀಸ್ ಮಾಡಬೇಕು ಇದೆಲ್ಲವೂ ಕೂಡ ಪ್ಲಾನ್ಡ್ ಆಗಿ ನಡೆಯುತ್ತೆ. ಬಟ್ ಈ ವಿಷಯದಲ್ಲೂ ಕೂಡ ನೀವು ಆಡಿಯನ್ಸ್ಗೆ ಆ ಪ್ರಿಫರೆನ್ಸ್ ಕೊಟ್ರಿ, ಯಾವ ಸಾಂಗ್ ರಿಲೀಸ್ ಮಾಡಬೇಕು ಅಥವಾ ಯಾವ ಟ್ರೇಲರ್ ರಿಲೀಸ್ ಮಾಡಬೇಕಾ ಆಪ್ಷನ್ ನಿಮಗೆ ಕೊಡ್ತೀನಿ, ಅದನ್ನು ನೀವು ರೇಟ್ ಮಾಡಿ ಅಂತ. ಸೊ ಯಾಕೆ ಹಾಗೆ, ಯಾಕಂದರೆ ಇದೇ ಆಗಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ಬೇರೆ, ಸಡನ್ ಆಗಿ ಯಾವುದು ಒಂದು ಹೇಳ್ತಾರೆ. ನಾವು ಅನ್ಕೊಂಡಿದ್ದು ಸಾರಿ ನಾವು ಅನ್ಕೊಂಡಿದ್ದು ಟ್ರೈಲರ್ ಬಿಡಬೇಕು ಅಂತಾನೆ ನಾವು ಅನ್ಕೊಂಡಿದ್ದು. ಅದಾದ್ಮೇಲೆ ಡೈರೆಕ್ಟರ್ ಹೇಳಿದ್ರು ಎಲ್ಲ ರೆಡಿ ಇದೆ, ಯಾವ್ದು ಬೇಕಾದ್ರೂ ಬಿಡ್ಬೋದು ಅಂತ ಹೇಳಿದ್ರು. ಸರಿ, ಎಲ್ಲ ರೆಡಿ ಇದ್ರೆ ಯಾವ್ದು ಬಿಡೋಣ ಅಂತ ಒಂದು ಡಿಸ್ಕಷನ್ ಆಯಿತು. ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ರು. ಸರಿ, ನಾವೆಲ್ಲ ಡಿಸೈಡ್ ಮಾಡೋದು, ಜನ ಡಿಸೈಡ್ ಮಾಡೋದು, ಸೊ ಅವ್ರನ್ನೇ ಕೇಳೋಣ ಅಂತ ಕೇಳಿ ನಂಗೆ ಹೇಳಿದೆ. ಇಂಟ್ರೊಡಕ್ಷನ್ ಸಾಂಗ್ ಅಂದರೆ 4 ನಿಮಿಷ ಇರುತ್ತೆ, ಮದರ್ ಬಿಟ್ಟದು ಅಂದರೆ 1-30 ಸೆಕೆಂಡ್ ಇರುತ್ತೆ, ಇಲ್ಲಾಂದ್ರೆ 1 ನಿಮಿಷ ಇರುತ್ತೆ. ಇನ್ನೊಂದು ಟ್ರೈಲರ್ ಅಂದರೆ 1-1.5 ನಿಮಿಷದ ಟ್ರೈಲರ್ ಕಟ್ ಆಗಿರೋದಿದೆ. ಸೊ ಯಾವ್ದು ಬಿಡೋಣ ಅಂತ ಕೇಳಿದ್ದಕ್ಕೆ 82% ಏನೋ ವಿಡಿಯೋ ಸಾಂಗ್ ಅಂದ್ರೆ ನಾವು ಅನ್ಕೊಂಡಿದ್ದು 100% ಟ್ರೈಲರ್ ಇರುತ್ತೆ ಅಂತ ನಾನು ನಮ್ಮ ಡೈರೆಕ್ಟರ್ ಜೊತೆ ಚಾಲೆಂಜ್ ಮಾಡಿದ್ದಿತ್ತು. ಇಲ್ಲ, 100% ಟ್ರೈಲರೇ ಬಿಡೋದು, 100% ನಾವು 50-50 ಬಂದಿದ್ರು ಟ್ರೈಲರೇ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದೀವಿ. ಬಟ್ ಇಂಟ್ರೊಡಕ್ಷನ್ ಸಾಂಗ್ ಕೇಳಿದ್ರು ಅಂದ್ರೆ ಸೊ ತಪ್ಪಾಗಿ ಹೋಗುತ್ತೆ. ಅದಾದ್ಮೇಲೆ 17-18% ತಾಯಿ ಸಾಂಗ್ ಇತ್ತು, ಸೊ ಅವೆರಡು ಬಿಡೋಣ ಅಂತ ಬಿಟ್ಟಿದ್ದು. ಓಕೆ, ಟ್ರೇಲರ್ ನಾನಾಗಿದ್ರೆ ಟ್ರೇಲರ್ ಕೇಳ್ತಾ ಇದ್ದೆ. ಯಾಕೆ ಹೇಳಿ, ಅದರಲ್ಲಿ ಏನೇನೋ ಒಂದಷ್ಟು ಪಾಯಿಂಟ್ಸ್ಗಳು ಸಿಗ್ತಾ ಇತ್ತು, ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ನಾವು ಅಸ್ಯೂಮ್ ಮಾಡ್ಬೋದು. ಆ ಥರ ಎಲ್ಲ ಏನು ಬಿಟ್ಕೊಡಲ್ಲ ಬಿಡಿ, ಆ ಥರ ಎಲ್ಲ ಇರಲ್ಲ. ಯಾವುದ್ರಲ್ಲಿ ಟ್ರೇಲರಲ್ಲಿ ಒಂದು ಸ್ವಲ್ಪನೂ ಹಿಂಟ್ ಸಿಗಲ್ವಾ? ಅಲ್ಲ, ಸಿಗದೇ ಏನೋ ಸಿಗತ್ತೆ, ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಏನು ಬಿಡ್ಲಿಲ್ವಲ್ಲ, ಒಳ್ಳೇದಾಯ್ತು ಅವ್ರು ಹೇಳಿದ್ದಿತ್ತು. ಸೊ ಇಡೀ ಈ ಸಿನಿಮಾದಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೀವು ಹೇಳ್ತೀರಿ? ಇಟ್ ಈಸ್ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಅಂದರೆ ಫ್ಯಾಮಿಲಿ ಎಮೋಷನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಬ್ಬ ತಾಯಿ ಮಗನ ಸೆಂಟಿಮೆಂಟ್ ಇದೆ, ತಂದೆ ಮಗನ ಸೆಂಟಿಮೆಂಟ್ ಇದೆ, ಒಂದು ಬಾಂಧವ್ಯದ ಮೇಲೆ ಕತೆ ನಡೆಯುವಂತ ಕತೆ. ಸಾಕಷ್ಟು ಜನ ಈ ಥರ ಇರ್ತಾರೆ, ನಾನು ಶಿವ ಅನ್ನೋ ಕ್ಯಾರೆಕ್ಟರ್ ಹತ್ರ, ಆ್ಯಂಡ್ ಎಷ್ಟೊಂದು ಜನದ ಮನೇಲಿ ನಡೆಯುವಂಥ ಕತೆನೇ ಇದು. ಅಂದರೆ ಎಷ್ಟೊಂದು ಜನದ ಮನೆಯಲ್ಲಿ ಅಂತ ಹೇಳೋಕ್ಕೂ ಆಗಲ್ಲ, ಕೆಲವ್ರ ಮನೇಲಿ ನಡೆದಿರುತ್ತೆ, ಕನೆಕ್ಟ್ ಆಗುತ್ತೆ ಆ ಸಿಚುವೇಶನ್ಸ್, ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿದು ಅಂದ್ರೆ ಕನೆಕ್ಟ್ ಆಗುತ್ತೆ, ತಾಯಿ ಮಗಂದು ಅಂದ್ರೆ ಆಬ್ವಿಯಸ್ ಆಗಿ. ಅಂಡ್ ತಂದೆ ಮಗನ ಸೆಂಟಿಮೆಂಟ್ ಇದೆ ಅಲ್ಲ, ಇದೆ ತಂದೆ ಮಗಂದು ಒಂದು ಚೂರ್ ಇದೆ, ಜಾಸ್ತಿ ಇಲ್ಲ, ಬಟ್ ಅಣ್ಣ ತಂಗಿದು ಇದೆ ಜಾಸ್ತಿ. ಓಕೆ, ಸೊ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಬಿಡೋಣ. ಹಲೋ, ನಮಸ್ತೆ, ಹೇಗಿದ್ದೀರಾ ಸರ್? ಹಲೋ ಸರ್, ನಮಸ್ತೆ ಸರ್. ಟಾಂಗೆ ನಿಮ್ ಜೊತೆ ಮಾತಾಡಕ್ ಆಗ್ಲಿಲ್ಲ, ನಾನು ನಿಮ್ ಫ್ಯಾನ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಹೆಸರು ಸರ್? ಅಲ್ಲಿ ನಿಮ್ ಮಾತಾಡ್ಬೇಕು, ಇದ್ ಮಾಡ್ಬೇಕು ಅಂತ ಬಂದೆ. ಬಿಡ್ಲಿ ಸರ್. ಸರ್ ನಂಗೆ ಅಲ್ಲ ಮಿಸ್ ಆಗಿ ನೈಟ್ ಕಾಲ್ ಕನೆಕ್ಟ್ ಆಗ್ಬಿಟ್ಟಿದ್ಯಾ ಅನ್ಸ್ಬಿಡ್ತು ನನ್ಗೆ. ನಾವು ನಾಳೆ ಪಿಕ್ಚರ್ ಗೊತ್ತಾಯ್ತಲ್ಲ ಮೇಡಮ್, ಇವತ್ತೆ ನಮ್ಮ ಹುಡುಗರೆಲ್ಲ ಇವತ್ತು ನಾಳೆ ಪಾರ್ಟಿ ಇವತ್ತೆ ಮಾಡ್ತಾ ಇದ್ವಿ ಮೇಡಮ್. ಇವಾಗ ನೀವು ಮಾತಾಡದೆ ಹಿಂಗ ಹಿಂಗಲ್ಲ, ಈಗ ಹಂಗ ಅರ್ಧ ಗಂಟೆಯಿಂದ ಫೋನ್ ಮಾಡ್ತಾ ಇದೀನಿ, ಸಿಗ್ತಾ ಇಲ್ಲ ನಂಬರ್. ಅದಕ್ಕೆ ಹೆಸರೇನು? ನನ್ನ ಹೆಸರು ಲೋಕಿ ಅಂತ ಸರ್. ಲೋಕಿ ಅವ್ರು ಯಾವ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದೀರಾ ಸರ್? ನಾಳೆ ನಾವು ದಾವಣಗೆರೆ ಅಲ್ಲಿ ನೋಡ್ತೀವಿ ಸರ್. ಓ ಓಕೆ, ಎಲ್ ಟಿಕೆಟ್ ಸಿಗ್ತದೆ ಅಲ್ಲಿ ನೋಡ್ತೀವಿ ಸರ್ ನಾವು. ಸೂಪರ್, ಓಕೆ, ಡನ್. ನಮ್ಗೆ ಫ್ಯಾಮಿಲಿ ಜೊತೆ ಹೋಗ್ತೀರಾ, ಫ್ರೆಂಡ್ಸ್ ಹೋಗ್ತೀರಾ? ಮೇಡಮ್ ಅವ್ರೆ, ಫಸ್ಟ್ ನಾವು ಫ್ರೆಂಡ್ಸ್ ಹೋಗ್ತೀವಿ, ನಾಳೆ ಫ್ರೆಂಡ್ಸ್ ಹೋಗೋದು, ಆಮೇಲೆ ಎಲ್ಲ ಫ್ಯಾಮಿಲಿ ಕರ್ಕೊಂಡು. ನಾಳೆ ಫ್ಯಾಮಿಲಿ ನಾವು ಹೋಗಲ್ಲ ಮೇಡಮ್ ಅವ್ರೆ. ಹೌದಾ? ನಾಳೆ ಫಸ್ಟ್ ನಾವೆಲ್ಲ ಫ್ರೆಂಡ್ಸ್. ಅಲ್ಲ, ಇವಾಗ ಆ ಸಿನಿಮಾ ಅಲ್ಲಿ ನಿಮ್ಗೆ ಯಾವ ರೋಲ್ ಕೊಟ್ಟಿದ್ರೆ, ಯಾವ ಆರ್ಟಿಸ್ಟ್ ಪಾತ್ರ ಕೊಟ್ಟಿದ್ರೆ ನೀವು ಮಾಡ್ತಾ ಇದ್ರಿ? ನೀವು ಯಾರಿಗೋ ಒಬ್ರು ಅಭಿಮಾನಿ ಆಗಿರ್ತೀರಲ್ವಾ? ನಾವು ಧ್ರುವ ಸರ್ ಫ್ಯಾನ್. ಹಂಗಂದ್ರೆ ಧ್ರುವ ಅವ್ರ ಕ್ಯಾರೆಕ್ಟರ್ ಮಾಡ್ತಿದ್ರಿ ಅಂತ ನಾವು ನೋಡೋರು ಪ್ರೇಕ್ಷಕರು ನಾವು. ಓಕೆ,
ಸೊ ಜಾಸ್ತಿ ಕಾಡ್ಸದ್ ಬೇಡ ಅಂತ ಅನ್ಸುತ್ತೆ ಧ್ರುವ. ಚಿಕ್ಕೋ ಇಲ್ಲ ಇಲ್ಲ, ಅವರೇ ಹೇಳಿದ್ದು. ಅದೇ ಅವರೇ ಹೇಳಿದ್ದು ನೋಡಿದ್ರ ಹಿಂಗೆ ಹಿಡ್ದಾಗ್ತಿವಿ. ಸೊ ಹೇಗಿದ್ದೀರಾ? ಇವ್ರನ್ನ ಕಾಲ್ ಕನೆಕ್ಟ್ ಮಾಡ್ಕೊಳಕಿಲ್ವ? ಚೆನ್ನಾಗೇನೋ ಪ್ರಶ್ನೆಗಳು ಕೇಳಬಹುದಾಗಿತ್ತು. ಯಾರನ್ನ ನೆಟ್ವರ್ಕ್ ಇಲ್ದೇ ಇರೋ ಪ್ರದೇಶದಲ್ಲಿ ಏನಾದ್ರೂ ಇದ್ದೀರಾ ಚಿಕ್ಕು? ನೆಟ್ವರ್ಕ್ ಇಲ್ದೇ ಇರೋ ಜಾಗದಲ್ಲಿ ಎಲ್ಲಾದ್ರೂ ಇದ್ದೀರಾ? ಲೈವ್ ಕನೆಕ್ಟ್ ಮಾಡ್ಕೊಳ್ಬೇಕಿತ್ತು ಅಂತಿದ್ದಾರೆ. ಐ ಮೀನ್ ವಿಡಿಯೋ ಕಾಲ್. ಇಲ್ಲ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಎಲ್ಲ ಸಿಗತ್ತೆ, ಸುಳ್ಳು ಅದು. ಇರ್ಲಿ ಇರ್ಲಿ, ಎಂತದು ಇಲ್ಲ, ಚಾನ್ಸ್ ಇಲ್ಲ. ನಾಳೆ ಫಸ್ಟ್ ಡೇ ಫಸ್ಟ್ ಶೋ ಬಂದೇ ಬರ್ತಾರೆ. ಸೊ ಈ ಸಿನಿಮಾ ಮೂಲಕ ಆಡಿಯನ್ಸ್ ಗೆ ನಿಮ್ ಪಾತ್ರ ಎಷ್ಟು ಮಜಾ ಕೊಡುತ್ತೆ ಅಂತ ಹೇಳ್ತೀರಿ ಚಿಕ್ಕು? ನನ್ನ ಪಾತ್ರ ಮಜಾ ಕೊಡುತ್ತೆ ಅನ್ನೋದಕ್ಕಿಂತ ಬುಗ್ರು ಸಿನಿಮಾ ಒಂದು ಎಲ್ಲ ಆಂಗಲ್ ಅಲ್ಲೂ, ಈಗ ಲಾಸ್ಟ್ ಮೂವಿಗಳು ನೋಡಿದ್ರೆ ನಾವು ಒಂದು ಲವ್ ಸ್ಟೋರಿ, ಧ್ರುವ ಸರ್ಜಾ ಅವರು ಅಂದ್ರೆ ಏ ಒಂದು ಲವ್ ಸ್ಟೋರಿ ಒಂದು ಮಜಾ ಇರುತ್ತೆ ಅಂತ ಕಾಲೇಜ್ ಹುಡುಗ ಹುಡುಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಎಲ್ಲ ಹಿಟ್ ಮಾಡಿದ್ದಾರೆ, ಹ್ಯಾಟ್ರಿಕ್ ಆಗಿದೆ. ಈ ಸಿನಿಮಾದಲ್ಲಿ ಎಲ್ಲಾನು ಇದೆ, ಒಂದು ಮಾಸ್ ಎಲಿಮೆಂಟ್ ಇದೆ, ಒಂದು ತಂದೆ ತಾಯಿ ಎಮೋಷನಲ್ ಇದೆ, ಒಂದು ಅಣ್ಣ ತಂಗಿ ಪ್ರೀತಿ ಇದೆ, ಒಂದು ಲವ್ ಇದೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಇದೆ, ಫ್ರೆಂಡ್ಶಿಪ್ ಇದೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇಲ್ಲ ಆಕ್ಚುಲಿ. ನಾನು ಇಷ್ಟು ಸಿನಿಮಾ ಮಾಡಿದೀನಲ್ಲ, ಈ ತರದ ಫ್ರೆಂಡ್ಶಿಪ್ ನಾನು ಯಾವ ಸಿನಿಮಾಲೂ ನೋಡು ಇಲ್ಲ, ಮುಂದೆ ನೋಡ್ತೀನೋ ಇಲ್ವಾ ಅದು ಗೊತ್ತಿಲ್ಲ. ಓಕೆ, ಅಷ್ಟು ಸ್ಪೆಷಲ್ ಆಗಿರುತ್ತಾ ನಿಮ್ ಫ್ರೆಂಡ್ಶಿಪ್ ಹಾಗಿದ್ರೆ? ಇದರಲ್ಲಿ ಇಲ್ಲ ಇಲ್ಲ, ಒಂದು ಚಿಕ್ಕಣ್ಣ ಒಂದು ಒಂದು ಇರ್ನಾದ್ರೆ ಇರ್ವೆ ಬಿಟ್ಕೊಂಡ್ರು ಅಂತಾರೆ ಗೊತ್ತಾ, ಆ ಕ್ಯಾಟಗರಿ ನಾನು ಇರ್ತೀನಿ ಹಂಗೆ. ಓಕೆ, ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿಕ್ಕಣ್ಣ. ಎಷ್ಟು ಕಮಿಟ್ಮೆಂಟ್ ಅಂದ್ರೆ ಪಟಾಕಿ ಹೊಡೆಯೋ ಶಾರ್ಟ್ ಇತ್ತು, ಅದು ಒಂದು ಡೈಲಾಗ್ ಬರುತ್ತಲ್ಲ, ಅದಕ್ಕೆ ಮುಂಚೆ ಪಟಾಕಿ ಹೊಡೆದು ರೋಡ್ಗೆ ಹಾಕುವಂತ ಶಾರ್ಟ್ ಇತ್ತು. ಪಟಾಕಿ ಕೈಯಲ್ಲಿ ಹಿಂಗೆ ಹೊಡಿತಾ ಇದ್ದೀನಿ, ನನ್ನ ಕೈಯಲ್ಲೇ ಹೊಡಿತದು, ಕೈಯಲ್ಲಿ ಹೊಡೆದು ಕಿಡಿ ಶರ್ಟ್ ಒಳಗಡೆ ಹೋಗಿ ಸುಟ್ಟೋಯ್ತು, ಚಿಕ್ಕ ಫ್ರೇಮಿಂದ ಆಚೆ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಟಿದೀವಿ ಆ ಸಿನಿಮಾದಲ್ಲಿ. ಇರ್ಲಿ ಬಾರ ಮಚ್ಚ ಅಂತ ಹೇಳಿದ್ವಿ. ಸೊ ಡೈರೆಕ್ಟ್ರು ಇಲ್ಲ ಇಲ್ಲ ಇಲ್ಲ, ಏನೇ ಆದ್ರೂ ಇದನ್ನ ಹಿಂಗೆ ಬಿಟ್ಬಿಡೋಣ, ನ್ಯಾಚುರಲ್ ಆಗಿ ಬಿಡೋಣ ಅಂತ. ಸಿನಿಮಾ ಸ್ಟಾರ್ಟ್ ಆಗಿ ಒಂದ್ ಸ್ವಲ್ಪ ಹೊತ್ತಿಗೆನೆ ಚಿಕ್ಕಣ್ಣನ ಎಂಟ್ರಿ ಆಗಿದ ತಕ್ಷಣನೇ ಇದೆ ಅದು, ಕೈಯಲ್ಲಿ ಪಟಾಕಿ ಹೊಡಿಬೇಕಾದ್ರೆ ಪಾಪ ನಿಜವಾಗ್ಲೂ ಒಳಗಡೆ ಸುಟ್ಕೊಂಡು ಆ ರಿಯಲ್ ಫೀಲಿಂಗ್ಸ್ ಆಚೆ ಬರ್ತಾ. ನನಗೆ ಗೊತ್ತಾಗ್ಲಿಲ್ಲ, ಫ್ರೇಮಿಂದ ಆಚೆ ಹೋಗಿದ್ದಿದ್ರೆ ಅಥವಾ ಕಟ್ ಕಟ್ ಅಂದಿದ್ರೆ ಗೊತ್ತಾಗೋದು ಏನು ಅಂತ. ನನ್ನ ಕೈಯಲ್ಲಿ ಹೊಡಿತು ಓಕೆ, ಆ ಕಿಡಿ ಆರಿದೆ ಅಂತ ನನಗೆ ಗೊತ್ತಿಲ್ಲ. ನೀವು ಸುಮ್ಮನೆ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ಕೊಂಡೆ ನಾನು, ಏ ಇರ್ಲಿ ಬಾರೋ ಮಚ್ಚ ಅಂತ ಇದ್ದೀನಿ. ಸೊ ಚಿಕ್ಕು ಜಾಸ್ತಿ ಸುಡ್ತಾ ಮಾಡಿದ್ದೆ, ಮಾತಾಡ್ದೆ, ನನಗೆ ಗಾಬರಿ ಆಯ್ತು. ಒಂದು ಯಾವುದೋ ಪೋಸ್ಟ್ ಬಂತು ನನಗೆ, ನಾನು ನೋಡ್ಬಿಟ್ಟು ಹೆಂಗರು ಇದು ಅಂತ ನಾನು ಡೈರೆಕ್ಟರ್ಗೆ ಫೋನ್ ಮಾಡಿದೆ. ಅವ್ರೇನು ಚೆನ್ನೈಯೋ ಹೈದರಾಬಾದ್ ಇಲ್ಲ ಇದ್ದೀನಿ ಅಂದರು. ಇವತ್ತು ನಾವು ಧ್ರುವ ಸರ್ಜಾ ಅವ್ರನ್ನ ಹೆಂಗ್ ನೋಡ್ತಾ ಇದ್ದೀವಿ, ಈಗ ಈ ಫಿಸಿಕ್ ಏನಿದೆ ಸಿನಿಮಾದಲ್ಲಿ, ಒಂದು ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಇದೆ, ಅದ್ರದ್ದು ಫಿಸಿಕ್ ಇಮ್ಯಾಜಿನ್ ಮಾಡಕ್ ಆಗಲ್ಲ ಬಿಡ್ರಿ, ನನಗೂ ನಂಬಕ್ ಆಗಲ್ಲ. ಏನಾದ್ರೂ ನಿಮಗೆ ಕಾಂಪಿಟೇಷನ್ ಕೊಟ್ಟಿದ್ದಾರಾ ಅದರಲ್ಲಿ? 100% ಸೀರಿಯಸ್ಲಿ? ಸೀರಿಯಸ್ಲಿ, ನಾನ್ ದಪ್ಪ ಕಾಣಿಸ್ತೀನಿ. ಓಹೋ, ನೈಸ್. ಯಾಕೆಂದ್ರೆ ಆ ಎಪಿಸೋಡ್ ಅಲ್ಲೂ ನಾನು ಇದೀನಿ, ನಾನ್ ದಪ್ಪ ಕಾಣಿಸ್ತೀನಿ. ಓ, ನೀವ್ ಹಂಗಾದ್ರೆ ಏನ್ ಕರಗಿಸಿಲ್ಲ? ನಾನ್ ಕರ್ಸಿದ್ರು ಏನು ಕಾಣಲ್ಲ, ಏನ್ ನೋಡ್ತಾರ ಜನ ಮೇಲೆ.
ಅಲ್ಲ ಅವ್ರಿಗಿಂತ ದಪ್ಪ ಕಾಣಿಸ್ತಾ ಇದೀನಿ ಅಂದ್ರಲ್ಲ ಅದಕ್ಕೆ ಎನಿವೇಸ್ ಜೋಕ್ಸ್ ಅಪಾರ್ಟ್ ಹೆಂಗರು ಇದು ಹೆಂಗ್ ಸಾಧ್ಯ ಅಂತ ಅಲ್ಲ ಕೇಳಿದೆ ನಾನು ಆಕ್ಚುಲಿ ಹೌದಾ ಸಣ್ಣ ಆಗ್ಬಿಡುಗ್ರು ನೀನು ನಾನು ಸಣ್ಣ ಆಗ್ತಾ ಇದೀನಿ ಅಂತ ಸಣ್ಣ ಆಗಿ ನೀನ್ ದಪ್ಪ ಆಗೋಗು ನಾನು ಹಿಂಗೆ ಇರ್ತೀನಿ ಚಾನ್ಸ್ ಇಲ್ಲ ಅಂತ ಅಲ್ಲ ಅಲ್ಲ ಸಣ್ಣ ಆದ್ರೆ ನಾನು ಎಲ್ಲಿಂದ ಕಾಣ್ಲಿ ಓಕೆ ಅದು ನಿಮ್ ಅದು ನಿಮ್ದ ಅಲ್ಲ 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 ನಿಮ್ದು ಪ್ರಾಬ್ಲಮ್ ಅದಲ್ಲ ಇದ್ದಿದ್ದು ಸಣ್ಣ ಆಗುವಂತ ತಿನ್ನೋದನ್ನೆಲ್ಲ ಬಿಡಿಸ್ಬಿಡ್ತಾರಲ್ಲ ಇವರು ಅಂತ ಅದಕ್ಕಿಂತ ಇನ್ನೊಂದು ಅದ್ರಲ್ಲಿ ಚಿಕ್ಕದಾಗಿ ನಾನು ಎಲ್ಲಿಂದ ತಿಂತೀನಿ ಹೌದು ಬಿಡಿ ಎನಿವೇಸ್ ಥ್ಯಾಂಕ್ ಯು ಚಿಕಣ ಈಗ ಒಂದು 40 ಕೆಜಿ ನಾ ಕರೆಕ್ಟಾ ಯಾರು 33 ಕೆಜಿ ಏನ್ ಹೇಳ್ತಿದ್ದೀರಾ ಕಮ್ಮಿ ಆಗಿದೆ ಓಕೆ ಓಕೆ 33 ಕೆಜಿ ನಾನ್ ವೆಯ್ಟ್ ಲಾಸ್ ಮಾಡಿದ್ರೆ ನೀವು ಸುಮ್ನೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ ನನ್ ಕಾಂತಿನ ಕಾಣಲ್ವಾಯ್ತು ಎನಿವೇಸ್ ಥ್ಯಾಂಕ್ ಯು ಚಿಕ್ಕಣ್ಣ ನಿಮ್ಮ ಆ ರಿಯಲ್ ಸೀನ್ನ ನೋಡಿ ಆಡಿಯನ್ಸ್ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ ಆ ಪಟಾಕಿ ಸೀನ್ನ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ವಿಶ್ ಯು ಗುಡ್ ಲಕ್ ಮಾತನಾಡ್ತಾ ಇದ್ವಿ ಚಿಕ್ಕಣ್ಣ ನಮ್ಮ ಜೊತೆಗೆ ಲೈವ್ನಲ್ಲಿದ್ದರು ಅವ್ರು ಹೇಳ್ತಾ ಇದ್ರು ನನ್ನ ಲಾಸ್ಟ್ ವರ್ಡ್ ಹೇಳೋ ಅಷ್ಟೊತ್ತಿಗೆ ಕಾಲ್ ಕಟ್ಟಾಗೋಯ್ತು ಅಂತ ನಮ್ಗೆ ಬ್ರೇಕ್ ಇತ್ತು ಸೊ ಏನು ಮಾಡೋಕ್ಕಾಗಿಲ್ಲ ಚಿಕ್ಕನ ವರ್ಡ್ನ ನಾನು ಈಗ ಹೇಳ್ಬಿಡ್ತಾ ಇದ್ದೀನಿ ಚಿಕ್ಕಣ್ಣನ ಪರವಾಗಿ ಸೊ ಥಿಯೇಟರ್ ವಿಸಿಟ್ ಬರ್ತಾ ಇದಾರಂತೆ ಸೊ ಇಡೀ ಟೀಮ್ ಸೊ ನಾಳೆ ಥಿಯೇಟರಲ್ಲಿ ನೀವೆಲ್ಲರೂ ಕೂಡ ಇಡೀ ಟೀಮ್ನ ಮೀಟ್ ಮಾಡಬಹುದು ಜೊತೆಗೆ ಪೊಗರು ಸಿನಿಮಾನ ಎಂಜಾಯ್ ಮಾಡಬಹುದು ಹೇಳಿದ್ದೀನಿ ಚಿಕ್ಕಣ್ಣ ಸೊ ಹೌ ಗುಡ್ ಆಫ್ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಸೊ ವಾಟ್ಸ್ ಯೋರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸೌತ್ ಇಂಡಿಯನ್ ಟೀಮ್ ಐ ಮೀನ್ ದ ಸೌತ್ ಇಂಡಿಯನ್ ಇಂಡಸ್ಟ್ರಿ ಐ ಥಿಂಕ್ ಇಸ್ ದಿ ಎಲೀಟ್ ಇಂಡಸ್ಟ್ರಿ ಐ ಮೀನ್ ಜಸ್ಟ್ ಗೋಯಿಂಗ್ ಥ್ರೂ ದಿ ಎಕ್ಸ್ಪೀರಿಯನ್ಸ್ ಮೈಸೆಲ್ಫ್ ಅಂಡ್ ಸೀಯಿಂಗ್ ಹೌ ಪ್ರೊಫೆಷನಲ್ ಇಟ್ ಈಸ್ ಅಂಡ್ ಸೀಯಿಂಗ್ ಹೌ ದೇ ವರ್ಕ್ ಅಂಡ್ ಹೌ perfectionistic they are and I think that's what you have to be you know you have to be a perfectionist in order to get the best possible outcome so very very impressive yeah and I can't wait to work in it again okay so your hairstyle is so superb in this in that yes it's not like that anymore I've shaved it now so it's like this now oh okay. Okay who is your stylist in this movie I basically just sent my look through and I asked, you know, Nando if it was all right and he said that was perfect. So I kept that look, but I, you know, like Driv, I change my look as often as I can, keep it fresh. Okay, that's nice. So ಈ ಸಿನಿಮಾದ ಸ್ಪೆಷಾಲಿಟಿ ಏನು ಓವರ್ಆಲ್ ಈ ಸಿನಿಮಾನ ನೀವು ನೀವು ಸಿಕ್ಕಾಪಟ್ಟೆ ಸರಿ ನೋಡಿರ್ತೀರಿ ಸೊ ನಿಮಗೆ ಯಾವುದು ಆಡಿಯನ್ಸ್ಗೆ ಇಷ್ಟ ಆಗೋದು ಬೇರೆ ನಿಮ್ಗೆ ಏನು ಇಷ್ಟ ಆಯಿತು ಒಂದು ಇಡೀ ಸಿನಿಮಾಲಿ ನನಗೆ ನಂದು ಸೀನ್ಸ್ ನಾನು ಯೂಶಲಿ ನನ್ನ ಸಿನಿಮಾಸ್ ನನಗೆ ಇಷ್ಟ ಆಗಲ್ಲ ನನ್ನ ಸೀನ್ಸ್ ನಾನು ನೋಡೋಕೆ ಹೋಗಲ್ಲ ಅಷ್ಟೊಂದು ಮದರ್ ಸೆಂಟಿಮೆಂಟ್ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ನಮ್ಗೆಲ್ಲ ಯಾವಾಗ್ಲೂ ನಮ್ಮನ್ನ ನಾವು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನಂದು ನಾನು ನೋಡಿದಾಗಲ್ಲ ನಂದು ನನಗೆ ಬರೀ ಮಿಸ್ಟೇಕ್ಸ್ ಇನ್ನೂ ಹಿಂಗೆ ಮಾಡ್ಬೋದಾಗಿತ್ತಲ್ಲ ಇನ್ನೂ ಹಂಗೆ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ ಸೊ ನಾನು ಕರೆಕ್ಟಾಗಿ ಜಡ್ಜ್ ಮಾಡೋಕ್ಕಾಗಲ್ಲ ಆಸ್ ಆಡಿಯನ್ನು ಇದು ಇನ್ನೂ ಒಂಚೂರು ಕಾಲು ಇನ್ನೂ ಎತ್ಬೋದಾಗಿತ್ತು ಇನ್ನೂ ಒಂಚೂರು ಡ್ಯಾನ್ಸ್ ಇನ್ನೂ ಒಂಚೂರು ಎನರ್ಜಿ ಕೊಡ್ಬೋದಾಗಿತ್ತು ಇಲ್ಲೊಂಚೂರು ಸೋಂಬೇರಿ ಆದ ಇಲ್ಲೊಂಚೂರು ಡೈರೆಕ್ಟ್ ಡೆಲಿವರಿ ಹಿಂಗಿರ್ಬೋದಾಗಿತ್ತು ಸೊ ಹಂಗೆ ಹೋಗ್ಬಿಡ್ತೀನಿ ನಾನು ಈ ಸಿನಿಮಾದಲ್ಲಿ ಚೈಲ್ಡ್ಹುಡ್ ಎಪಿಸೋಡ್ ಇಷ್ಟ ಆಗ್ಬೋದು ಓಕೆ ಆ್ಯಂಡ್ ಇಂಟರ್ವಲ್ ಸೀನ್ ಇಷ್ಟ ಆಗ್ಬೋದು ಪ್ರೀ ಕ್ಲೈಮ್ಯಾಕ್ಸ್ ಇಷ್ಟ ಓಕೆ ಸೊ ಇವರಿಂದ ನೀವು ಪರ್ಟಿಕ್ಯುಲರ್ ಆಗಿ ಇಂಥದ್ದೇನೋ ಒಂದು ಕಲಿತೆ ಎಲ್ಲರಿಂದನು ಒಂದಲ್ಲ ಒಂದು ವಿಷಯಗಳನ್ನ ಕಲಿತಾ ಇರ್ತೀವಿ ಸೊ ಇವರಿಂದ ನೀವು ಏನು ಕಲಿತ್ರಿ ದೇ ಆರ್ ವೆರಿ ಪ್ರೊಫೆಷ್ನಲ್ ಸಿ ಇವಾಗ ನಾನು ಒಂದ್ಸರಿ ಮೆಸೇಜ್ ಮಾಡಿದೆ ಬ್ರೋ ಇಲ್ಲಿಗೆ ಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಅದಾದ್ಮೇಲೆ ಅವ್ರಿಗೆ ಅವರೇ ಫಾಲೋ ಅಪ್ ಮಾಡಿಕೊಂಡು ದೇ ಆರ್ ವೆರಿ ಪ್ರೊಫೆಷ್ನಲ್ ಇಲ್ಲಿ ಆ್ಯಂಡ್ ಕಮಿಟೆಡ್ ಅವರು ಬರ್ತೀವಿ ನಾವು ಪರವಾಗಿಲ್ಲ ನಾವು ಬರ್ತೀವಿ ನಮಗೂ ಪಬ್ಲಿಸಿಟಿ ಬೇಕು ನಾವು ಪಬ್ಲಿಸಿಟಿ ಮಾಡಬೇಕು ನಾವು ಈ ಟೀಮಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಅವರು ವಾಲಂಟಿಯರ್ ಆಗಿ ಅವ್ರ ಇಂಟ್ರೆಸ್ಟ್ ಇದೆಯಲ್ಲ ಸೊ ಅದನ್ನು ನಾವು ಅಳವಡಿಸ್ಕೊಬೋದು ಅದಕ್ಕಿಂತ ದೊಡ್ಡದಿನ ಏನಿದೆ ಕಮಿಟ್ಮೆಂಟ್ ಹೌದು ನಿಜ ಅದು ನಿಜ ನೀವು ಆಗಲೇ ಹೇಳ್ತಾ ಇದ್ರಿ ಟೈಮ್ ಅಂದರೆ ಟೈಮು ಪಂಕ್ಚುಯಲ್ ಆಗಿ ಬಂದ್ಬಿಡ್ತಾರೆ ನಾನು ಒಂದು ಸುಮ್ಮನೆ ಹೇಳ್ತೀನಿ ನಾನು ಬ್ರೋ 5 ಮಿನಿಟ್ಸ್ ಐ ವಿಲ್ ಬಿ ದೇರ್ ಅಂತ 6th minute ಇಲ್ಲಿ ಕಾಲ್ ಮಿ ಸೇಯಿಂಗ್ ಯು ಟೋಲ್ಡ್ 5 ಮಿನಿಟ್ಸ್ ಓಕೆ ವಿತ್ 6 ಮಿನಿಟ್ ಇವ್ ಏನು ಗುರು ನಾನು ಅದಕ್ಕೆ ಇವಾಗ ಸ್ಟಾರ್ಟ್ ಟೆಲ್ಲಿಂಗ್ ಬ್ರೋ 12 ಮಿನಿಟ್ಸ್ ಅಲ್ಲಿ ಬಿ ಬ್ಯಾಕ್ ಒಂದ್ ಎರಡು ನಿಮಿಷ ಮುಂಚೆ ಹೋದಾಗ ಸೊ ಪಂಚುವಲ್ ಅಂತಾರ ಹೌದಾ ಓಕೆ ನೀವೇ ಅವ್ರಿಗೆ
ಸೊ ಆಫ್ ಕೋರ್ಸ್ ನಿಮ್ಮ ಸಿನಿಮಾನೆಲ್ಲ ನೋಡಿರೋರಿಗೆ ಆ ಲೆಂಥಿ ಡೈಲಾಗ್ ಇಷ್ಟ ಆಗುತ್ತೆ ಈ ಸಿನಿಮಾಲು, ಅದು ಆಫ್ ಕೋರ್ಸ್ ಇದ್ದೇ ಇರುತ್ತೆ ಅಂತ. ಯಾವ್ದಾದ್ರು ಒಂದ್ ಪಂಚಿಂಗ್ ಡೈಲಾಗ್ ನಮ್ಮ ಆಡಿಯನ್ಸ್ಗೋಸ್ಕರ ಇವಾಗ ಕೇಳಿದ್ದಿರಬಹುದು ಅಥವಾ ಸ್ಪೆಷಲ್ ಆಗಿ ಯಾವ್ದಾದ್ರು ಈಗ ಹೇಳೋದಿದ್ರು ಇರ್ಬೋದು. ಯಾವ್ದು ಹೇಳೋದು, ಎಲ್ಲ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದು ಸರಿ ಹೇಳಿ. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗೆ ಎಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗೋಯ್ತೀಯ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಈ ಲೈವ್ನಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಬೀಂಗ್ ವಿತ್ ಅಸ್ ಸರ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಐ ಆಮ್ ಸೋ ಹ್ಯಾಪಿ ನಮ್ಮ ಇಂಟರ್ವ್ಯೂವಲ್ಲಿ ಇವತ್ತು ಜಾನ್ ಲೂಕರ್ಸ್ ಅವ್ರು ಇರ್ತಾರೆ ಅಂದರೆ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಎನಿವೇಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್.